Welcome to all. Myself is Srinivas, working as a lecturer in Government CPC Polytechnic, Mysore. Dear students, today's session is second session on Vehicle Aerodynamics in the Vehicle Body Engineering course. In the previous session, we already discussed about what is aerodynamics, vehicle aerodynamics, and what are the objectives of vehicle aerodynamics and vehicle drag. Now, today we are going to discuss on types of vehicle drags and their effects. Before going to the types, first we know about what is vehicle drag. Vehicle drag is a resistance offered by the air to the movement of the body. So, yeah, one vehicle ಇದರ ಮೂಮೆಂಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ಏರ್ ಅಪೋಸ್ ಮಾಡ್ತಾ ಇದೆ ಅಂದರೆ ಆ ಒಂದು ಫೋರ್ಸಸ್ ರೆಸಿಸ್ಟೆನ್ಸಸ್ನ ನಾವು ಡ್ರ್ಯಾಗ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಫೋರ್ಸ್ ವಿಚ್ ದ ಆನ್ಕಮಿಂಗ್ ಏರ್ ಅಪ್ಲೈಸ್ ಆನ್ ದಿ ಮೂವಿಂಗ್ ಬಾಡಿ. ಸೊ ಯಾವುದೋ ಒಂದು ಫೋರ್ಸು ಈ ಮೂವಿಂಗ್ ಬಾಡಿ ಮೇಲೆ ಫೋರ್ಸ್ ಬೀಳ್ತಾ ಇದೆ ಅಂದರೆ ದಟ್ ಈಸ್ ಒನ್ ವೆಹಿಕಲ್ ಡ್ರ್ಯಾಗ್. Vehicle drag. So when the car is moving, it displaces the air. However, it affects the car speed and performance. So car, when the car move aagta ide andre adar mele air bidaga, air resistance bidaga enagutte adar car speed matte adar the performance mele effect aagta irutte. Types of aerodynamic drags: form drags, lift drag, surface drag, interference drag, and internal flow drags. These are two types of aerodynamic drags. Next one, form drag. Form. In form andrena. So profile, shape. Athu helabodu. Form drag is directly affected by the basic shape of the vehicle body as created by the body engineers. In body engineers, ee vehicle body na create madirthare aa ondu body shape mele yen effect agutte adanna namu form drag anta helteve. So alli project aagta irade bus shape, different vehicles, ರೋಡ್ ವೆಹಿಕಲ್ಸ್ ಇದ್ದಾವೆ. ಆ ರೋಡ್ ವೆಹಿಕಲ್ಸಲ್ಲಿ ಡಿಫ್ರೆಂಟ್ ಕಾರ್ಗಳದೇ ಒಂಥರ ಶೇಪ್ ಇರುತ್ತೆ, ಬಸ್ಗಳಿಗೆ ಒಂಥರ ಶೇಪ್ ಇದೆ, ಅದೇ ರೀತಿ ಟೂ ವೀಲರ್ ಫೋರ್ ವೀಲರ್ ವ್ಯಾನ್ಗಳಿಗೆ ಒಂಥರ ಶೇಪ್ ಇರುತ್ತೆ. ಆ ಒಂದು ಶೇಪ್ ಮೇಲೆ ಏನಾಗಿರುತ್ತೆ ಈ ಒಂದು ಡ್ರ್ಯಾಗ್ ಡಿಪೆಂಡೆಂಟ್ ಆಗಿರುತ್ತೆ. ದ ಬಾಡಿ ಶೇಪ್ಸ್ ಅಂದರೆ ಇದು the body shapes that minimizes positive aerodynamic forces or pressure on the front of the vehicle. So front vehicle mele positive aerodynamic forces, so minimum aerodynamics irbeku forces, so hage minimize at negative aerodynamic forces, suction at the rear of the vehicle will exhibit low form drag. So low form drag anta helbeku anta andre yav rite agirutte andre minimum. So illi minimum positive aerodynamic forces irbeku, illi minimum negative aerodynamic forces iddre matra avaga will exhibit low form drag. It is about 55% of the total drag. ಏನು ಟೋಟಲ್ ಡ್ರ್ಯಾಗ್ ಇದೆ ವೆಹಿಕಲ್ ಡ್ರ್ಯಾಗು, ಅದರಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜು ಈ ಬಾಡಿನೇ ರೆಸಿಸ್ಟ್ ಮಾಡ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಆ ಒಂದು ಡ್ರಾಯಿಂಗಲ್ಲಿ ತೋರಿಸ್ತಾ ಇದೆ, ಫ್ಲ್ಯಾಟ್ ಸರ್ಫೇಸಸ್ ಇದ್ದಾಗ, ಫಾರ್ಮ್ಸ್ ಏನಾದ್ರು ಫ್ಲ್ಯಾಟ್ ಇದ್ದಾಗ ಅಂದರೆ ಜೀಪ್ ಶೇಪಲ್ಲಿ ಏನು ಫ್ಲ್ಯಾಟ್ ಸರ್ಫೇಸಸ್ ಇರುತ್ತೆ, ಬಸ್ಸಸ್ಸು ಅದರಲ್ಲೆಲ್ಲ ಏನು ಅಂತ ಅಂದರೆ ಸೊ ಮ್ಯಾಕ್ಸಿಮಮ್ ಏರು ಇದ್ರ ಮೇಲೆ ಇಟ್ಟಾಗ್ತಾ ಇರುತ್ತೆ.
ಆವಾಗ ಇದ್ರ ವೆಹಿಕಲ್ ಸ್ಪೀಡು ರೆಡ್ಯೂಸ್ ಆಗ್ತಾ ಇರುತ್ತೆ. ಅದು ಒಂದು ಸಪೋಸ್ ಸ್ಪೆರಿಕಲ್ ಶೇಪ್ ಇದ್ದಾಗ ಆವಾಗಲೂ ಅಷ್ಟೇ ಸಮ್ ಪೇಡ್ ಆಗುತ್ತೆ. ಸೊ ಅದೇ ಡ್ರಾಯಿಂಗಲ್ಲಿ ಲಾಸ್ಟಲ್ಲಿ ನಾವು ನೋಡಿದಾಗ ಒಂದು ಶೇಪ್ ಇದೆ, ವೆಹಿಕಲ್ ಬಾಡಿ ಶೇಪು, ಏರೋಡೈನಮಿಕ್ ಶೇಪು. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಏನು ಫ್ಲ್ಯಾಟ್ ಸರ್ಫೇಸಸ್ ಇದೆ ಅದನ್ನು ಸಮ್ ಕರ್ವೇಚರ್ಸ್ ಆಗಿ ಕೊಡ್ತಾನೆ. ಅದೇ ಮೇಲ್ಗಡೆ ಟಾಪ್ ಫೇಸಸ್ಸು ಅಷ್ಟೇ ಸ್ಟ್ರೀಮ್ ಲೈನಿಂಗಾಗಿ ಹೋಗಬೇಕು, ಏರು ಯಾವುದೇ ಥರ ಡಿಸ್ಟರ್ಬ್ ಆಗದೆ ಇದ್ದಂಗೆ ಏನಾಗಬೇಕು. ಒಂದು ಸಲ ಶಿಯರ್ ಆದರೆ ಏರು, ಆ ಶಿಯರ್ ಆದಂಥ ಏರು ಸ್ಮೂತ್ ಸರ್ಫೇಸ್ ಆಗಿ ಹೋಗಬೇಕು. ಹಾಗೆ ಮಾಡುವಂಥದ್ದೇ ಸೊ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಶೇಪ್ ಆಫ್ ದಿ ವೆಹಿಕಲ್ ಬಾಡಿ. ನೋಡಿ ಇದು ಬಸ್ಸಸ್ಸು. ನೀವು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಬಸ್ ಶೇಪ್ಗಳಲ್ಲಿ ಫಸ್ಟ್ ಮುಂಚೆ ಯಾವ ರೀತಿ ಇರ್ತಿತ್ತು ಅಂದರೆ ಫ್ಲ್ಯಾಟ್ ಸರ್ಫೇಸಸ್ಸು. ಆ ಫ್ಲ್ಯಾಟ್ ಸರ್ಫೇಸಸ್ಸಲ್ಲಿ ಯಾವ ರೀತಿ ಏರು ಸ್ಮೂತಾಗಿ ಹೋಗದೆ ಅಲ್ಲೇ ಫ್ಲೋ ಸಪ್ರೇಷನ್ ಆಗ್ತಾಯಿತ್ತು. ಸೊ ಅದನ್ನು ಏನು ಮಾಡಿದ್ರು ರಿಡ್ಯೂಸು, ಟಾಪು ಮತ್ತು ಬಾಟಮ್ಗಳಲ್ಲಿ ಸೈಡ್ಗಳಲ್ಲಿ ಸಮ್ ಕರ್ವೇಚರ್ಸ್ನ ಕೊಟ್ಟರು. ಆವಾಗ ಸಮ್ ಫ್ಲೋ ಏನಾಗುತ್ತೆ ಬಂದು ಹಿಟ್ ಮಾಡುತ್ತೆ ಪಾಸ್ ಆಗುತ್ತೆ. ಅದೇ ಥರ ಪ್ರೆಸೆಂಟ್ ವೆಹಿಕಲ್ಸು ಕೋಚಸ್ಸು ಏನಿದೆ ವಿತ್ ರೌಂಡೆಡ್ ಎಡ್ಜು ಆ್ಯಂಡ್ ಬ್ಯಾಕ್ ಸ್ಲಿಪಿಂಗ್ ಫ್ರಂಟ್. ಸೊ ಫ್ರಂಟ್ ಶೇಪಲ್ಲಿ ಫ್ರಂಟ್ ಶೇಪನ್ನ ಫ್ಲ್ಯಾಟ್ ಇದ್ದಿದ್ದನ್ನು ಏನು ಮಾಡಿದ್ರು ಸಮ್ ಸ್ಲೋಪಿಂಗ್ ಮಾಡಿದ್ರು. ಸ್ಲೋಪ್ ಮಾಡಿದಾಗ ಏನಾಗುತ್ತೆ ಏನಾಗುತ್ತೆ ಮ್ಯಾಕ್ಸಿಮಮ್ ಏರು ಶಿಯರ್ ಆಗಿ ಪಾಸ್ ಆಗುತ್ತೆ. ಸೊ ಅದೇ ರೀತಿ ಬಸ್ಸಸ್ಸಲ್ಲಿ ಕೂಡ ಏರ್ ಡ್ರ್ಯಾಗ್ನ ಫಾರ್ಮ್ ಡ್ರ್ಯಾಗ್ನ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಇಸ್ ಲಿಫ್ಟ್ ಡ್ರ್ಯಾಗ್ ಇಸ್ ದ ರಿಸಲ್ಟ್ ಆಫ್ ಎನಿ ಲಿಫ್ಟ್ ಫೋರ್ಸಸ್ ಇಸ್ ದಟ್ ಈಸ್ ಜನರೇಟೆಡ್ ಬೈ ದ ಮೂವಿಂಗ್ ವೆಹಿಕಲ್. ಸೊ ಯಾವುದೋ ಒಂದು ವೆಹಿಕಲ್ ಮೂವಿಂಗ್ ವೆಹಿಕಲಲ್ಲಿ ಸೊ ವೆಹಿಕಲ್ಲು ಅಪ್ವರ್ಡ್ ಲಿಫ್ಟ್ ಆಗೋದನ್ನು ನಾವು ಲಿಫ್ಟ್ ಅಂತ ಹೇಳ್ತೀವಿ. ಯಾವಾಗ ಲಿಫ್ಟ್ ಆಗುತ್ತೆ ಅಂದರೆ ಒಂದು ಇಲ್ಲಿ ಏರ್ ಬರ್ತಾ ಇದೆ, ಏರ್ ಫೋರ್ಸಸ್ಸು ಈ ಮೇಲ್ಗಡೆ ಏರ್ ಹೋಗೋದು ಬದಲು ಜಾಸ್ತಿ ಏರು ಅಂಡರ್ ದ ಚಾಸಿ ಹೋದಾಗ ರೋಡ್ ಸರ್ಫೇಸ್ಗೆ ಹಿಟ್ ಮಾಡಿ ವೆಹಿಕಲ್ನ ಲಿಫ್ಟ್ ಮಾಡ್ತಾ ಇರುತ್ತೆ. ಆ ಒಂದು ಲಿಫ್ಟ್ ಫೋರ್ಸಸ್ಸೇ ಏನು ಮಾಡ್ತಾ ಇರುತ್ತೆ ಲಿಫ್ಟ್ ಡ್ರ್ಯಾಗ್ ಅಂತ ಹೇಳ್ತೀವಿ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಲಿಫ್ಟ್ ಫೋರ್ಸ್ ಇಸ್ ಪ್ರೈಮರಿಲಿ ಎ ಫಂಕ್ಷನ್ ಆಫ್ ದಿ ಬೇಸಿಕ್ ಬಾಡಿ ಶೇಪ್. ಏನು ಬೇಸಿಕ್ ಬಾಡಿ ಶೇಪು ಲಿಫ್ಟ್ ಫೋರ್ಸ್ದು ಏನು ಮ್ಯಾಗ್ನಿಟ್ಯೂಡ್ ಅಂತ ಏನು ಹೇಳ್ತೀವಿ ಅದು ಬೇಸಿಕ್ ಪ್ರೈಮರಿಲಿ ಈ ಬಾಡಿ ಶೇಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಕಾರ್ಗಳಿಗೆ ಮಿನಿಮಮ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿರ್ತಾನೆ. ಸೊ ಗ್ರೌಂಡ್ ಕ್ಲಿಯರೆನ್ಸಸ್ಸು ಕಮ್ಮಿ ಇರುತ್ತೆ ಕಂಪೇರ್ ಟು ಜೀಪ್. ಸೊ ಆ ಒಂದು ಮಿನಿಮಮ್ ಶೇಪ್ಸು ಏನಾಗಿರುತ್ತೆ ಈ ಲಿಫ್ಟ್ ಫೋರ್ಸಸ್ಸುಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಲಿಫ್ಟ್ ಕಾರ್ಗಳಿಗೆ ಶೇಪಲ್ಲಿ ಏನಾದ್ರೆ ಜಾಸ್ತಿ ಏರು ಡೌನ್ ಒಳಗೆ ಕೊಟ್ಟಾಗ ಏನಾಗುತ್ತೆ ಈ ಏರ್ ಫೋರ್ಸಸ್ಸು ಬಾಟಮ್ಗೆ ಬಿದ್ದು ರೋಡ್ ಸರ್ಫೇಸಿಗೆ ಬಂದು ವೆಹಿಕಲ್ನ ಲಿಫ್ಟ್ ಮಾಡೋದು ಅದಕ್ಕೆ ಆಗ್ತಾ ಇರುತ್ತೆ. ಹಾಗೆ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಲಿಫ್ಟ್ ಆ್ಯಂಡ್ ಇಟ್ಸ್ ಡಿಸ್ಟ್ರಿಬ್ಯೂಷನ್ ಟು ದ ಫ್ರಂಟ್ ಆ್ಯಂಡ್ ರಿಯರ್ ಇಸ್ ದ ಫಂಕ್ಷನ್ ಆಫ್ ದಿ ಗ್ರೌಂಡ್ ಕ್ಲಿಯರೆನ್ಸ್ ದ ಕೌಂಟರ್ ಆಫ್ ದಿ ಬಾಡಿ ಆ್ಯಂಡ್ ದ ಅಂಡರ್ ಬಾಡಿ. ಸೊ ಆ್ಯಂಡ್ ದ ಆ್ಯಂಗಲ್ ಆಫ್ ಅಟ್ಯಾಕ್ ಆಫ್ ದಿ ಬಾಡಿ ಟು ದ ಏರ್. ಸೊ ಏನು ಶೇಪ್ ಇದೆ ಆ ಶೇಪ್ ಮೇಲೆ ಈ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಲಿಫ್ಟು ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ. ಫ್ರಂಟಲ್ಲಿ ಏನು ಮಾಡಬೇಕು ಮಿನಿಮಮ್ ಏರ್ ಕೆಳಗಡೆ ಅಂಡರ್ ದ ಚಾಸಿ ಪಾಸ್ ಆಗಂಗೆ ಇರಬೇಕು. ಅದೇ ಬ್ಯಾಕ್ ಸೈಡು ಏನಾಗುತ್ತೆ ಬ್ಯಾಕ್ ಸೈಡು ಮ್ಯಾಕ್ಸಿಮಮ್ ಅಡೀಲಿ ಹೋದಂಥ ಏರು ಏನಾಗಬೇಕು ಬೇಗ ಆಚೆ ಬರೋದಕ್ಕೆ ಏನು ಮಾಡಿರ್ತಾರೆ ಶೇಪ್ನ ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದು ಕೂಡ ಅಲ್ಲಿ ಫೋಟೋದಲ್ಲಿ ಕಾಣ್ತಾ ಇದೆ. ಇಟ್ ಈಸ್ ಅಬೌಟ್ 7% ಆಫ್ ದಿ ಟೋಟಲ್ ಡ್ರ್ಯಾಗ್. ಲಿಫ್ಟ್ ಡ್ರ್ಯಾಗು 7% ಏನು ಟೋಟಲ್ ಡ್ರ್ಯಾಗ್ ಇರುತ್ತೆ ಅದರಲ್ಲಿ 7% ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಸರ್ಫೇಸ್ ಆರ್ ಫ್ರಿಕ್ಷನಲ್ ಡ್ರ್ಯಾಗ್.
surface drag is a frictional resistance that results from the air passing tangentially along the body. Tangentially along the body. In surfaces, it is surface drag. So drag causes by the drag caused by the friction of the fluid against the surface of the object that is moving through the it, and it is directly proportional to the area of the surface in contact with the fluid and increase with the square of the fluid. Means ee drawing alli en torustane andre figure alle surface enaru rough surface iddaga it generates friction. So air smooth aagi hogade enagta irutte ee idralli rough surfaces en maartta irutte so our air smooth aagi hogadanna resist maartta irutte. So aa ondu idu surface drags in surfaces ಇದಕ್ಕೆ ಡ್ರ್ಯಾಗ್ಗೆ ಫ್ರಿಕ್ಷನಲ್ ಡ್ರ್ಯಾಗ್ ಕ್ರಿಯೇಟ್ ಮಾಡೋದಕ್ಕೆ ಇದಾಗುತ್ತೆ. ದ ವೆಲಾಸಿಟಿ ಆಫ್ ದಿ ಏರ್ ಪ್ರೊಡ್ಯೂಸಸ್ ಎ ಥಿನ್ ಲೇಯರ್ ಕಾಲ್ಡ್ ಬೌಂಡ್ರಿ ಲೇಯರ್ ಸೊ ಏನು ವೆಲಾಸಿಟಿ ಇದೆ ದಟ್ ಈಸ್ ಒನ್ ಲೇಯರ್ ಥಿನ್ ಲೇಯರ್ ಆಗಿ ಪಾಸ್ ಆಗುತ್ತೆ ಅದನ್ನು ನಾವು ಬೌಂಡ್ರಿ ಲೇಯರ್ ಅಂತ ಹೇಳ್ತೀವಿ. ವಿಚ್ ಸ್ಲೋಸ್ ದ ವೆಲಾಸಿಟಿ ಆಫ್ ಏರ್ ಡ್ಯೂ ಟು ಟ್ಯಾಂಜೆನ್ಷಿಯಲ್ ಫ್ರಿಕ್ಷನಲ್ ಫೋರ್ಸಸ್. ಸೊ ಏನು ವೆಲಾಸಿಟಿ ಇದೆ ಹಿಂಗೆ ಸ್ಮೂತಾಗಿ ಪಾಸ್ ಆಗೋದನ್ನು ಇಲ್ಲಿ ರಫ್ ಸರ್ಫೇಸಸ್ ಇದ್ದಾಗ ಏನಾಗುತ್ತೆ ಆ ಒಂದು ರಫ್ ಸರ್ಫೇಸಸ್ಸು ಏನಾಗುತ್ತೆ ಈ ವೆಲಾಸಿಟಿನ ಸ್ಪೀಡ್ ಆಫ್ ದಿ ಹೇರ್ ಏನಿದೆ ರೆಡ್ಯೂಸ್ ಮಾಡ್ತಾ ಇರುತ್ತೆ ಸ್ಲೋ ಮಾಡ್ತಾ ಇರುತ್ತೆ ದ್ಯಾಟ್ ಈಸ್ ಆನ್ ಫ್ರಿಕ್ಷನಲ್ ಡ್ರ್ಯಾಗ್ ಅಂತ ಹೇಳ್ತೀವಿ. ದ ವಿಸ್ಕಸ್ ಫೋರ್ಸ್ ಲಾಸಸ್ ಇನ್ ದಿ ಬೌಂಡ್ರಿ ಲೇಯರ್ ಆ್ಯಂಡ್ ದ ಡ್ರ್ಯಾಗ್ ಆನ್ ಸ್ಮಾಲ್ ಸರ್ಫೇಸ್ imperfections within this layer are considered as a surface drag. It is small part of the total aerodynamic drag. It is about 9% of the total aerodynamic drag. Next one is interference drags. So interference drag enu anta andre it is caused by the projection and protuberances that exhibit on the basic body. So ಏನು basic body ಇರುತ್ತೆ ಅದಕ್ಕೆ extended parts projections ಇರುತ್ತೆ ಆ ಒಂದು ಪಾರ್ಟ್ ಏನು ಮಾಡುತ್ತೆ ವೆಹಿಕಲ್ ರೆಸಿಸ್ಟೆನ್ಸ್ಗೆ ಇದು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏರಿಯಲ್ ಸೈಡ್ ಮಿರರ್ಸ್ ಡೋರ್ ಹ್ಯಾಂಡಲ್ಸ್ ಆ ಒಂದು ಔಟ್ಸೈಡ್ ಬಾಡಿ ಪ್ರೊಜೆಕ್ಷನ್ಸ್ ಏನು ಮಾಡುತ್ತೆ ಸೊ ಟೋಟಲ್ ವೆಹಿಕಲ್ ಸ್ಪೀಡ್ನ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ. ದ ಎಕ್ಸ್ಟೀರಿಯರ್ ವೆಹಿಕಲ್ ಬಾಡಿ ಪ್ರೊಜೆಕ್ಷನ್ಸ್ ಸಚ್ ಆಸ್ ಹುಡ್ ಆರ್ನಮೆಂಟ್ ವಿಂಡ್ಶೀಲ್ಡ್ ವೈಪರ್ಸ್ ರೇಡಿಯೋ ಏರಿಯಲ್ಸ್ ರಿಯರ್ ವ್ಯೂ ಮಿರರ್ಸ್ ಏರ್ ಸ್ಕೂಪ್ಸ್ ರೂಫ್ ಪಿಲ್ಲರ್ಸ್ ರೈನ್ ಗಟರ್ಸ್ ಆಲ್ ಕಾಂಟ್ರಿಬ್ಯೂಟ್ಸ್ ಟು ದ ಟೋಟಲ್ ಇಂಟರ್ಫರೆನ್ಸ್ ಡ್ರ್ಯಾಗ್. ದ ವೇರಿಯಸ್ ಕಾಂಪೊನೆಂಟ್ ಪ್ರೊಜೆಕ್ಷನ್ ಅಂಡರ್ ದ ವೆಹಿಕಲ್ ಸಚ್ ಆಸ್ ಇಂಜಿನ್ ಪ್ಯಾನ್ ಸಸ್ಪೆನ್ಷನ್ ಆರ್ಮ್ ಅಂಡರ್ ಚಾಸಿಸಲ್ಲಿ ಇಂಜಿನ್ ಪ್ಯಾನ್ ಅಂಡ್ ಸಸ್ಪೆನ್ಷನ್ ಆರ್ಮ್ಸ್ ಎಕ್ಸಾಸ್ಟ್ ಸಿಸ್ಟಮ್ಸ್ ಆ್ಯಂಡ್ ರಿಯರ್ ಸಸ್ಪೆನ್ಷನ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ದ ಇಂಟರ್ಫರೆನ್ಸ್ ಡ್ರ್ಯಾಗ್. ಸೊ ಟೋಟಲಿ ಇಂಟರ್ಫರೆನ್ಸ್ ಡ್ರ್ಯಾಗ್ಸ್ ಇಟ್ಸ್ ಅಬೌಟ್ 17% ಆಫ್ ದಿ ಟೋಟಲ್ ಡ್ರ್ಯಾಗ್. ಸೊ ಈ ಒಂದು ಇಂಟರ್ಫರೆನ್ಸ್ ಡ್ರ್ಯಾಗು ಯಾವ ಇದ್ರ ಮೇಲೆ ಅಂದರೆ ಏರಿಯಲ್ ಪ್ರೊಜೆಕ್ಷನ್ಸ್ ವೆಹಿಕಲ್ ಕಾರ್ ಸೈಡ್ ಮಿರ ಹ್ಯಾಂಡಲ್ಸು ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಹಾಗೆ ಇಂಜಿನ್ ಪ್ಯಾನು ಸಸ್ಪೆನ್ಷನ್ ಸಿಸ್ಟಮ್ಸು ಎಕ್ಸಾಸ್ಟ್ ಸಿಸ್ಟಮ್ಸು ಅವೆಲ್ಲ ಏನಂದರೆ ಈ ಒಂದು ಪ್ರೊಜೆಕ್ಷನ್ಸು ಏನಿರುತ್ತೆ ಇಂಟರ್ಫರೆನ್ಸ್ ಡ್ರ್ಯಾಗ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಲಾಸ್ಟ್ ಒನ್ ಈಸ್ ಇಂಟರ್ನಲ್ ಫ್ಲೋ ಡ್ರ್ಯಾಗ್. ಇಂಟರ್ನಲ್ ಫ್ಲೋ ಡ್ರ್ಯಾಗ್ ಆರ್ ಕೂಲಿಂಗ್ ಆ್ಯಂಡ್ ವೆಂಟಿಲೇಷನ್ ಡ್ರ್ಯಾಗ್. This one, internal flow drag is the sum of all the energy losses produced when air passing into, through and out of all vehicle systems requiring or permanenting air flow. ಅಂದರೆ
internal flow drag yav rite idagirutte andre, so sum of all energy losses produced when air passing into andre vehicle olaginda pass agadaga internal flow olaginda pass agadaga yen adu yen resist madutte adu hage cooling purposes use madodu ventilation purposes ಬ್ರೇಕ್ ಸಿಸ್ಟಮ್ ಇರುತ್ತೆ ಆ ಒಂದು ಬ್ರೇಕ್ ಸಿಸ್ಟಮಲ್ಲಿ ಫ್ರಿಕ್ಷನ್ ಡೆವಲಪ್ ಆಗ್ತಾ ಇರುತ್ತೆ ಹೀಟ್ ಜನ್ರೇಟ್ ಆಗ್ತಾ ಇರುತ್ತೆ ಆ ಒಂದು ಎನರ್ಜಿನ ಏನು ಹೇರ್ ಪಾಸಿಂಗ್ ಇದನ್ನು ಏನು ಮಾಡ್ತಾ ಇರ್ತೀವಿ ಕೂಲಿಂಗ್ ಪರ್ಪಸ್ಗೆ ಇಲ್ಲಿ ಯೂಸ್ ಮಾಡ್ಕೋತಾ ಇರ್ತೀವಿ ದ ಇಂಜಿನ್ ಕೂಲಿಂಗ್ ಫ್ಲೋ ಸೊ ಇಂಜಿನ್ ಇದು ಫ್ರಂಟಲ್ಲಿ ಇರುತ್ತೆ ಇದರಲ್ಲಿ ಏನು ಅಂದರೆ ಇಂಜಿನ್ ಹೀಟ್ ಇಂಜಿನ್ಸು ಸೊ ಈ ಹೀಟ್ ಇಂಜಿನ್ಸ್ ಏನಿರುತ್ತೆ ಈ ಇಂಜಿನ್ ಹುಡ್ ಅಂತ ಹೇಳ್ತೀವಿ ಆ ಇಂಜಿನ್ ಹುಡ್ಡಲ್ಲಿ ಏನು ಮಾಡ್ತಾರೆ ಇಲ್ಲಿ ವೆಂಟಿಲೇಷನ್ಸ್ ಕೊಡ್ತಾರೆ ಆ ವೆಂಟಿಲೇಷನ್ಸ್ ಏನು ಅಂತ ಅಂದರೆ ಏರ್ ವೆಹಿಕಲ್ ಕಾರ್ ಪಾಸ್ ಆಗ್ತಿದ್ದಂಗೆ ಏನಾಗುತ್ತೆ ಇಂಜಿನ್ ಹೀಟ್ನ ಕ್ಯಾರಿ ಮಾಡಿ ಔಟ್ಸೈಡ್ ತೊಗೊಂಡೋಗ್ತಾ ಇರುತ್ತೆ ದ ಇಂಜಿನ್ ಕೂಲಿಂಗ್ ಫ್ಲೋ ಪ್ಲಸ್ ಪ್ಯಾಸೆಂಜರ್ ವೆಂಟಿಲೇಷನ್ ಫ್ಲೋ ಆ್ಯಂಡ್ ಎನಿ ಇಂಟರ್ನಲ್ ಫ್ಲೋ ರಿಕ್ವೈರ್ಸ್ ಟು ಕೂಲ್ ಬ್ರೇಕ್ಸ್ ಆ್ಯಂಡ್ ಆರ್ ಅದರ್ ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಕಾಂಟ್ರಿಬ್ಯೂಟ್ಸ್ ಟು ಇಂಟರ್ನಲ್ ಫ್ಲೋ ಡ್ರ್ಯಾಗ್ ಸೊ ಇಂಟರ್ನಲ್ ಫ್ಲೋ ಡ್ರ್ಯಾಗ್ ಏನು ಅಂತ ಅಂದರೆ ಸೊ ಇಂಜಿನ್ ಕೂಲಿಂಗು ವೆಹಿಕಲ್ ಕಂಪ ಕ್ಯಾಬಿನ್ ಡ್ರೈವರ್ ಕ್ಯಾಬಿನ್ ಒಳಗೆ ಹೀಟಿಂಗ್ ಮಾಡ್ಕೊಳ್ಳೋದು ಹಾಗೆ ವೆಂಟಿಲೇಷನ್ಸ್ ಸೊ ಈ ಬ್ರೇಕ್ ಬ್ರೇಕ್ಗೆ ಎಲ್ಲಿ ಫ್ರಿಕ್ಷನ್ ಜಾಸ್ತಿ ಇದಿರುತ್ತೆ ಅಲ್ಲೆಲ್ಲ ಏನು ಅಂದರೆ ಏರ್ ಪಾಸ್ ಆಗಿ ಕೂಲ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಆ ಒಂದು ಡ್ರ್ಯಾಗ್ಗಳು ಏನಂದರೆ ಸೊ ಇಂಟರ್ನಲ್ ಫ್ಲೋ ಡ್ರ್ಯಾಗ್ ಅಂತ ಹೇಳ್ತೀವಿ ಇದು ಇಂಟರ್ನಲ್ ಫ್ಲೋ ಡ್ರ್ಯಾಗು ಇಟ್ ಈಸ್ ಅಬೌಟ್ 12% ಆಫ್ ದಿ ಟೋಟಲ್ ಡ್ರ್ಯಾಗ್ ಸೊ ಇವಿಷ್ಟು ಏನು ಅಂತ ಅಂದರೆ ಟೈಪ್ಸ್ ಆಫ್ ಏರೋಡೈನಮಿಕ್ ಡ್ರ್ಯಾಗ್ಸ್ ಯಾವುದ್ಯಾವುದು ಒನ್ ಈಸ್ ಫಾರ್ಮ್ ಡ್ರ್ಯಾಗ್ ಸೆಕೆಂಡ್ ಒನ್ ಈಸ್ ಲಿಫ್ಟ್ ಡ್ರ್ಯಾಗ್ ಸರ್ಫೇಸ್ ಡ್ರ್ಯಾಗ್ ಇಂಟರ್ಫರೆನ್ಸ್ ಡ್ರ್ಯಾಗ್ ಆ್ಯಂಡ್ ಇಂಟರ್ನಲ್ ಫ್ಲೋ ಡ್ರ್ಯಾಗ್ಸ್ ಸೊ ಇವಿಷ್ಟು ಡ್ರ್ಯಾಗ್ಗಳು ಏರೋಡೈನಮಿಕ್ ಡ್ರ್ಯಾಗ್ಸು ಏನಿದೆ ಅದು ಅದ್ರ ಎಫೆಕ್ಟ್ಸ್ಗಳು ಏನಾಗುತ್ತೆ ಎಫೆಕ್ಟ್ಸ್ ಆಫ್ ಏರೋಡೈನಮಿಕ್ ಡ್ರ್ಯಾಗ್ಸ್ ನೆಕ್ಸ್ಟ್ ಸೊ ಒನ್ ಈಸ್ ಏರ್ ಫೋರ್ಸಸ್ ಆ್ಯಂಡ್ ಮೂಮೆಂಟ್ಸ್ ಸೊ ಏನು ಅಂದರೆ ಒಂದು ವೆಹಿಕಲ್ ಅಂತ ತಗೊಂಡಾಗ ಏರ್ ಫೋರ್ಸಸ್ ಯಾವುದಾದ್ರು ಡೈರೆಕ್ಷನಲ್ ಕಂಟ್ರೋಲ್ ಸೇಫ್ ಡ್ರೈವಿಂಗ್ ಸೇಫ್ಟಿ ಇಲ್ಲಿ ಏನು ಅಂತ ಅಂದರೆ ಒಂದು ಸೊ ದಿಸ್ ಇಸ್ ಒನ್ 3-1 ಸೊ ಒನ್ ಈಸ್ ಕಾರ್ ಡೈರೆಕ್ಷನ್ ಅಂತ ತಿಳ್ಕೊಳ್ಳೋಣ ಇದೇ ಶೇಪ್ ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಆ್ಯಂಡ್ ಝೆಡ್ ಆಕ್ಸಿಸ್ ಅಂತ ತೊಗೊಳ್ಳಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಆ್ಯಂಡ್ ಝೆಡ್ ಆಕ್ಸಿಸ್ ಸೇಮ್ ವೆಹಿಕಲ್ ಶೇಪ್ ಸೊ ಎಕ್ಸ್ ಆಕ್ಸಿಸ್ಸು ಏನು ಅಂತ ಅಂದರೆ ಸೊ ಲಾಂಜಿಟ್ಯೂಡಲ್ ಆಕ್ಸಿಸ್ಸು ಆಯಿತಾ ಸೊ ಇದು ಏನು ಅಂತ ಅಂದರೆ ಫೋರ್ಸಸ್ಸು ಒಂದು ಏರ್ ಮೂಮೆಂಟಲ್ಲಿ ವೆಹಿಕಲ್ ಮೂಮೆಂಟಲ್ಲಿ ಏರ್ ಫೋರ್ಸಸ್ ಏನು ಮಾಡ್ತಾ ಇರುತ್ತೆ ಇದ್ರ ಮೇಲೆ ಫೋರ್ಸಸ್ ಬೆಳೀತಾ ಇರುತ್ತೆ ಆಯಿತಾ ಸೊ ಅದೇ ಥರ ಕಾರ್ನಮಿಕ್ ಫೋರ್ಸಸ್ ಸೈಡ್ ಫೋರ್ಸಸ್ಸು ಝೆಡ್ ಆಕ್ಸಿಸ್ ಮೇಲೆ ಬೀಳ್ತಾ ಇರುತ್ತೆ ಝೆಡ್ ಆಕ್ಸಿಸ್ ನೆಕ್ಸ್ಟ್ ಒನ್ ಈಸ್ ವರ್ಟಿಕಲ್ ಆಕ್ಸಿಸ್ ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹೇರ್ ಅಂಡರ್ ದ ಚಾಸಿಸ್ ಒಳಗೆ ಹೇರ್ ಆದಾಗ ಏರ್ ಪಾಸ್ ಆದಾಗ ಏನಾಗುತ್ತೆ ಈ ವೆಹಿಕಲ್ ಮೂವ್ ಆಗ್ತಾ ಇರುತ್ತೆ ಇನ್ ವರ್ಟಿಕಲ್ ಫೋರ್ಸಸ್ಸು ಸೊ ಮೂರು ಫೋರ್ಸಸ್ಸು ಬೀಳ್ತಾ ಇರುತ್ತೆ ಹಾಗೆ ಮೂಮೆಂಟ್ಸು ಸೊ ಎಕ್ಸ್ ಆಕ್ಸಿಸ್ ಸೊ ಇದು ಎಕ್ಸ್ ಆಕ್ಸಿಸ್ಸು ಈ ಎಕ್ಸ್ ಆಕ್ಸಿಸ್ಸಲ್ಲಿ ರೊಟೇಟ್ ಆದಾಗ ವೀಲನ್ನು ಹೀಗೆ ಅಂದರೆ ಇನ್ ಕಾರ್ನರಿಕ್ ಫೋರ್ಸಸ್ಸಲ್ಲಿ ಕಾರ್ನರ್ ಇದರಲ್ಲಿ ಏನಾಗುತ್ತೆ ವೆಹಿಕಲ್ ಹಿಂಗೆ ರೋಲ್ ಆಗುತ್ತೆ ಆ ಒಂದು ಮೂಮೆಂಟ್ನ ನಾವು ರೋಲಿಂಗ್ ಮೂಮೆಂಟ್ ಅಂತ ಹೇಳ್ತೀವಿ ಹಾಗೆ ವರ್ಟಿಕಲ್ ಆಕ್ಸಿಸ್ಸಲ್ಲಿ ಸೈಡ್ ಫೋರ್ಸ್ ಏನಾದರೂ ಇದ್ದಾಗ ಅಥವಾ ಕಾರ್ನರ್ ಸ್ವಲ್ಪ ಟರ್ನಿಂಗ್ ಮಾಡಿಕೊಂಡು ಆಕ್ಸಿಲೇಟರ್ ಅಥವಾ ಬ್ರೇಕ್ ಕೊಟ್ಟಾಗ ಏನಾಗುತ್ತೆ ವೆಹಿಕಲ್ಲು ಹಿಂಗೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ವೆಹಿಕಲ್ ಹಿಂಗೆ
ರೋಲ್ ಆಗೋ ಚಾನ್ಸಸ್ ಇರುತ್ತೆ ಈ ಹೀಗೆ ಸೊ ಈ ಒಂದು ಮೂಮೆಂಟ್ನ ನಾವು ಏನಂತ ಹೇಳ್ತೀವಿ ಅಂದರೆ ಯಾಯಿಂಗ್ ಮೂಮೆಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಇಸ್ ಪಿಚ್ ಮೂಮೆಂಟ್ ಸೊ ಈ ಎಕ್ಸ್ ಲಾಂಜಿಟ್ಯೂಡಿನಲ್ ಆಕ್ಸಿಸ್ ಆಯಿತು ಎಕ್ಸ್ ಆಕ್ಸಿಸ್ ಆಯಿತು ವೈ ಆಕ್ಸಿಸ್ ಆಯಿತು ಇನ್ನೊಂದು ಝೆಡ್ ಆಕ್ಸಿಸ್ ಸಪೋಸ್ ಆಕ್ಸಿಲರೇಷನ್ ಸಡನ್ನಾಗಿ ಆಕ್ಸಿಲರೇಷನ್ ಕೊಟ್ಟರು ಸೊ ವೆಹಿಕಲ್ ಏನಾಯಿತು ಹಿಂಗೆ ಲಿಫ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಒನ್ ಆಕ್ಸಿಸಲ್ಲಿ ಅಂದರೆ ಝೆಡ್ ಆಕ್ಸಿಸಲ್ಲಿ ಈ ರೀತಿ ಲಿಫ್ಟ್ ಆಗುವಂಥ ಮೂಮೆಂಟ್ನ ನಾವು ಈ ರೀತಿ ಆಗುವಂಥ ಇದನ್ನು ನಾವು ಪಿಚ್ಚಿಂಗ್ ಅಂತ ಹೇಳ್ತೀವಿ ಅಥವಾ ಬ್ರೇಕ್ ಅಪ್ಲೈ ಮಾಡಿದ್ರು ಬ್ರೇಕ್ ಸಡನ್ ಬ್ರೇಕ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಹಿಂಗೆ ಆಗುತ್ತೆ ಸೊ ಆ ಒಂದು ಮೂಮೆಂಟ್ ಏನಂತಂದರೆ ಪಿಚ್ಚಿಂಗ್ ಅಂತ ಹೇಳ್ತೀವಿ ಹಾಗೆ ಡ್ರೈವಿಂಗ್ ಪರ್ಫಾರ್ಮೆನ್ಸು ಫ್ಯೂಯಲ್ ಕನ್ಸಂಪ್ಷನ್ಸು ಏರ್ ಫೋರ್ಸಸ್ಸಲ್ಲಿ ಅಪ್ಲೈ ಆಗ್ತಾ ಇರುತ್ತೆ ಸೊ ವೆಹಿಕಲ್ ಮೂವ್ ಆಗ್ತಾ ಇರುತ್ತೆ ಏರ್ ಫೋರ್ಸಸ್ ಅಪ್ಲೈ ಆಗ್ತಾ ಇರುತ್ತೆ ಸೊ ಆ ಒಂದು ಏರ್ ಫೋರ್ಸು ಡ್ರೈವಿಂಗ್ ಪರ್ಫಾರ್ಮೆನ್ಸು ಮತ್ತು ಫ್ಯೂಯಲ್ ಕನ್ಸಂಪ್ಷನ್ ಮೇಲೆ ಅದ್ರ ಮೇಲೆ ಎಫೆಕ್ಟ್ ತರುತ್ತೆ ಹಾಗೆ ಏರ್ ಫ್ಲೋ ಬಿಹೇವಿಯರ್ಸ್ ಆ್ಯಂಡ್ ಪ್ರೆಷರ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಏರ್ ಫ್ಲೋ ಬಿಹೇವಿಯರ್ಸ್ ಯಾವ ರೀತಿ ಈ ಒಂದು ಏರೋಡೈನಮಿಕ್ ಡ್ರ್ಯಾಗ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ಕಂಫರ್ಟ್ ಸೊ ವಿಂಡ್ ನಾಯ್ಸ್ ಸಪೋಸ್ ವಿಂಡೋ ಸ್ವಲ್ಪ ಓಪನ್ ಆದಾಗ ಏನಾಗುತ್ತೆ ವಿಂಡ್ ಇದ್ರೊಳಗೆ ಹೋಗ್ತಾ ಇದ್ದಂಗೆ ಡ್ರೈವರ್ಗೆ ಇರಿಟೇಟ್ ಸೌಂಡ್ ಕ್ರಿಯೇಟ್ ಆಗ್ತಾ ಇರುತ್ತೆ ಆ ಒಂದು ವಿಂಡ್ ನಾಯ್ಸ್ ಕೂಡ ಡ್ರೈವರ್ ಕಂಫರ್ಟಬಲ್ ಮೇಲೆ ಇದಾಗುತ್ತೆ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ವೆಂಟಿಲೇಷನ್ಸ್ ಸೊ ಕಂಪಾರ್ಟ್ಮೆಂಟ್ ಒಳಗೆ ಏರ್ ಎಂಟ್ರಿ ಆಗ್ತಾ ಇರುತ್ತೆ ಅದು ಡರ್ಟಿ ಇಂಟೀರಿಯರ್ಸ್ ಇಂಟೀರಿಯರ್ ಒಳಗೆ ಅಷ್ಟು ಕ್ಲೀನ್ನೆಸ್ ಇಲ್ಲ ಅಂದಾಗ ಮತ್ತು ಕ್ಲಿಯರ್ ವಿಸಿಬಿಲಿಟೀಸ್ ಸೊ ವಿಂಡ್ ಶೀಲ್ಡ್ಗೆ ಹೆಡ್ಲೈಟ್ಸಲ್ಲೂ ಏನು ಅಂದರೆ ಸೊ ಡರ್ಟಿ ಇದ್ದು ಅದು ಕೂಡ ಇದ್ರ ಮೇಲೆ ಬಿಹೇವಿಯರ್ಸ್ ತಗೊಳುತ್ತೆ ಪ್ರಿವೆನ್ಷನ್ ಆಫ್ ವಿಂಡ್ ಶೀಲ್ಡ್ ಮಾಯಿಸ್ಟಿಂಗ್ ಸೊ ಏನಂದರೆ ಸೊ ಕರೆಕ್ಟಾಗಿ ವೆಹಿಕಲ್ ಮೇಲೆ ಏನಾಗುತ್ತೆ ಮಾಯಿಶ್ಚರ್ ಕಂಟೆಂಟ್ ಇದ್ದಾಗ ಕೂಡ ಅದು ಕೂಡ ಇದಾಗ್ತಾ ಇರುತ್ತೆ ಏರ್ ಫ್ಲೋ ಬಿಹೇವಿಯರ್ ಹೋಗೋದಕ್ಕೆ ಹಾಗೆ ಆಕ್ಸಿಲರಿ ಇಕ್ವಿಪ್ಮೆಂಟ್ ಫಂಕ್ಷನ್ಸು ಇಂಜಿನ್ ಕೂಲಿಂಗು ಕಂಪಾರ್ಟ್ಮೆಂಟ್ ವೆಂಟಿಲೇಷನ್ಸು ಬ್ರೇಕಿಂಗ್ ಕೂಲಿಂಗು ಏರ್ ಕಂಡೀಷನು ಇಲ್ಲೆಲ್ಲ ಏನು ಅಂದರೆ ಏರ್ನ ಕನ್ಸ್ಯೂಮ್ ಮಾಡ್ಕೊಳ್ತಾ ಇರ್ತೀವಿ ಆ ಒಂದು ಕನ್ಸ್ಯೂಮ್ ಏರ್ನ ವೆಂಟಿಲೇಷನ್ ಪರ್ಪಸಸ್ಸು ಈ ಹೀಟಿಂಗ್ ಪರ್ಪಸಸ್ಸು ಕಂಪಾರ್ಟ್ಮೆಂಟ್ ಹೀಟಿಂಗ್ ಪರ್ಪಸಸ್ಸು ಬ್ರೇಕ್ ಕೂಲಿಂಗು ಏರ್ ಕಂಡೀಷನಿಂಗೆಲ್ಲ ಏರ್ನ ನಾವು ಯುಟಿಲೈಸ್ ಮಾಡ್ಕೋತಾ ಇರ್ತೀವಿ ಆ ಒಂದು ಇದು ಕೂಡ ಎಫೆಕ್ಟು ಏರ್ ಫ್ಲೋಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಅವಷ್ಟು ಇದೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಫಾರ್ಮ್ ಟ್ರ್ಯಾಕ್ ಇಸ್ ಆಲ್ಸೋ ನೋನ್ ಆ್ಯಸ್ ಫಾರ್ಮ್ ಟ್ರ್ಯಾಕ್ ಇಸ್ ಆಲ್ಸೋ ನೋನ್ ಆ್ಯಸ್ ಆಪ್ಷನ್ಸು ಫ್ರಿಕ್ಷನಲ್ ಟ್ರ್ಯಾಕ್ ಕೂಲಿಂಗ್ ಆ್ಯಂಡ್ ವೆಂಟಿಲೇಷನ್ ಟ್ರ್ಯಾಕ್ ಪ್ರೊಫೈಲ್ ಟ್ರ್ಯಾಕ್ ಆ್ಯಂಡ್ ಇಂಡಿವಿಜುವಲ್ ಟ್ರ್ಯಾಕ್ ಸೊ ಫಾರ್ಮ್ ಮೀನ್ಸ್ ನಥಿಂಗ್ ಬಟ್ ಎ ಶೇಪ್ ಸೊ ಆ ಶೇಪು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ವೆಹಿಕಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಶೇಪ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆನ್ಸರ್ ಈಸ್ ಸಿ ಪ್ರೊಫೈಲ್ ಡ್ರ್ಯಾಗ್ ಈಸ್ ದ ಫಾರ್ಮ್ ಡ್ರ್ಯಾಗ್ ಈಸ್ ಆಲ್ಸೋ ನೋನ್ ಆ್ಯಸ್ ಪ್ರೊಫೈಲ್ ಡ್ರ್ಯಾಗ್ ಸೆಕೆಂಡ್ ಫಾರ್ಮ್ ಡ್ರ್ಯಾಗ್ ಈಸ್ ಎಬೌಟ್ ಡ್ಯಾಶ್ ಆಫ್ ದಿ ಟೋಟಲ್ ಡ್ರ್ಯಾಗ್ಸ್ ಸೊ ಫಾರ್ಮ್ ಡ್ರ್ಯಾಗು ಎಷ್ಟು ಪರ್ಸೆಂಟೇಜ್ ಆಫ್ ಟೋಟಲ್ ಡ್ರ್ಯಾಗಲ್ಲಿ ಇರುತ್ತೆ ಮ್ಯಾಕ್ಸಿಮಮ್ಮು ಈ ಫಾರ್ಮ್ ಶೇಪ್ ಆಫ್ ದಿ ವೆಹಿಕಲ್ಲೇ ಕೂಡ ಇದು ತಗೊಳ್ತಾ ಇರುತ್ತೆ ಎಬೌಟ್ ಆಪ್ಷನ್ ಈಸ್ 7% 55% 9% 12% ಸೊ ಫಾರ್ಮ್ ಡ್ರ್ಯಾಗು ಇಟ್ ಈಸ್ ಪ್ರೊಫೈಲ್ ಡ್ರ್ಯಾಗ್ ಇಟ್ ಈಸ್ ನಥಿಂಗ್ ಬಟ್ ಎ ಪ್ರೊಫೈಲ್ ಡ್ರ್ಯಾಗ್ ಈ ಪ್ರೊಫೈಲ್ ಡ್ರ್ಯಾಗು ಏನು ಅಂದರೆ ಮ್ಯಾಕ್ಸಿಮಮ್ ಶೇಪು ವೆಹಿಕಲ್ ಬಾಡಿ ಶೇಪ್ ಏನಿದೆ ವೆಹಿಕಲ್ ಬಾಡಿ ಶೇಪು ಆ ವೆಹಿಕಲ್ ಬಾಡಿ ಶೇಪೇ ಮ್ಯಾಕ್ಸಿಮಮ್ ಪರ್ಸೆಂಟೇಜಸ್ ಇರುತ್ತೆ ಫಾರ್ಮ್ ಡ್ರ್ಯಾಗು ಸೊ ಇಟ್ ಈಸ್ ಅಬೌಟ್ 55% ಆಫ್ ದಿ ಟೋಟಲ್ ಡ್ರ್ಯಾಗ್ ಸೊ ಆನ್ಸರ್ ಈಸ್ ಬಿ ಥರ್ಡ್ ಒನ್ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ ಇನ್ ದಿ ಫಾರ್ಮ್ ಡ್ರ್ಯಾಗ್ ದ ಬಾಡಿ ಶೇಪ್ ದಟ್ ಮಿನಿಮೈಸ್ ಪಾಸಿಟಿವ್ ಏರೋಡೈನಮಿಕ್ ಫೋರ್ಸಸ್ ಆ್ಯಂಡ್ ಪ್ರೆಷರ್ ಆನ್ ದಿ ಫ್ರಂಟ್ ಆಫ್ ದಿ ವೆಹಿಕಲ್ ಮಿನಿಮೈಸ್ ನೆಗೆಟಿವ್ ಏರೋಡೈನಮಿಕ್ ಫೋರ್ಸಸ್ ಸಕ್ಷನ್ ಅಟ್ ದಿ ಆನ್ ದಿ ಆನ್ ದಿ ರಿಯರ್ ಆಫ್ ದಿ ವೆಹಿಕಲ್ ವಿಲ್ ಎಕ್ಸಿಬಿಟ್ ಲೋ ಫಾರ್ಮ್ ಡ್ರ್ಯಾಗ್ ಸೊ ಲೋ ಫಾರ್ಮ್ ಡ್ರ್ಯಾಗ್ ಅಂತ ನಾವು ಆಗಲೇಬೇಕಾಗಿರುತ್ತೆ ಸೊ ಇದರಲ್ಲಿ ಫೋರ್ಸಸ್ಸು ಜಾಸ್ತಿ ಬಂದರೆ ಮ್ಯಾಕ್ಸಿಮಮ್ ಫೋರ್ಸಸ್ ಬೀಳ್ತಾಗ ಏನಾಗುತ್ತೆ ಈ ಒಂದು ಫಾರ್ಮ್ ಡ್ರ್ಯಾಗು ರೆಸಿಸ್ಟ್ ಜಾಸ್ತಿ ಮಾಡ್ತಾ ಇರುತ್ತೆ
ಸೊ ಇದರಲ್ಲಿ ಏನು ಅಂದರೆ ಮಿನಿಮಮ್ ಪಾಸಿಟಿವ್ ಏರೋಡೈನಮಿಕ್ ಫೋರ್ಸಸ್ ಬಿಡಬೇಕು ಆಕ್ಟಿವ್ ಫ್ರಂಟ್, ಮಿನಿಮಮ್ ನೆಗೆಟಿವ್ ಏರೋಡೈನಮಿಕ್ ಫೋರ್ಸಸ್ಸು ಬರ್ತಾ ಇರಬೇಕು. ಸೊ ದಟ್ ಈಸ್ ಒನ್ ಇಲ್ಲಿ ಪ್ರೆಷರ್ ಅಪ್ಲೈ, ಇಲ್ಲಿ ಏನಾಗುತ್ತೆ ಇಲ್ಲಿ ಹೋದಾಗ ಇಲ್ಲಿ ರಿವರ್ಸ್ ಸೆಕ್ಷನ್ ಆದಾಗ ಏನಾಗುತ್ತೆ ಈ ಒಂದು ಫೋರ್ಸಸ್ಸು ವೆಹಿಕಲ್ ಮೂವ್ಮೆಂಟ್ಗೆ ಅನುಕೂಲ ಆಗುತ್ತೆ. ಸೊ ಇಟ್ ಈಸ್ ಆನ್ಸರ್ ಈಸ್ ಟ್ರೂ, ಆನ್ಸರ್ ಈಸ್ ಎ. ಫೋರ್ತ್ ಒನ್ ಇಸ್ ಡ್ಯಾಶ್ ಇಸ್ ದ ರಿಸಲ್ಟ್ ಆಫ್ ಎನಿ ಲಿಫ್ಟ್ ಫೋರ್ಸ್ ದಟ್ ಜನರೇಟ್ಸ್ ಬೈ ದ ಮೂವಿಂಗ್ ವೆಹಿಕಲ್. ಸೊ ಆಪ್ಷನ್ ಇಸ್ ಸರ್ಫೇಸ್ ಡ್ರ್ಯಾಗ್, ಇಂಟರ್ಫೆನ್ಸ್ ಡ್ರ್ಯಾಗ್, ಫಾರ್ಮ್ ಡ್ರ್ಯಾಗ್ ಆ್ಯಂಡ್ ಲಿಫ್ಟ್ ಡ್ರ್ಯಾಗ್, ಎ ಬಿ ಸಿ ಡಿ. ಸೊ ಯಾವ ಲಿಫ್ಟ್ ಫೋರ್ಸಸ್, ಎನಿ ಲಿಫ್ಟ್ ಫೋರ್ಸಸ್ ದಟ್ ಜನರೇಟ್ಸ್ ದ ಮೂವಿಂಗ್ ಆಫ್ ದಿ ವೆಹಿಕಲ್. ಲಿಫ್ಟ್ ಫೋರ್ಸಸ್ ಸಪ್ಲೈ ಆಗದೆ ಲಿಫ್ಟ್ ಡ್ರ್ಯಾಗಲ್ಲಿ. ಸೊ ಲಿಫ್ಟ್ ಡ್ರ್ಯಾಗ್ ಈಸ್ ದ ರಿಸಲ್ಟ್ ಆಫ್ ಎನಿ ಲಿಫ್ಟ್ ಫೋರ್ಸಸ್ ದಟ್ ಈಸ್ ಜನರೇಟೆಡ್ ಬೈ ದ ಮೂವಿಂಗ್ ವೆಹಿಕಲ್. ಸೊ ಸೊ ಎನಿ ಶೇಪು ವೆಹಿಕಲ್ ಇದರಲ್ಲಿ ಫ್ರಂಟ್ ಶೇಪಲ್ಲಿ ಏನಾದರೂ ಲಿಫ್ಟ್ಗೆ ಫೋರ್ಸಸ್ ಏರ್ ಏರ್ ಏನು ಶೇರ್ ಆಗುತ್ತೆ ಆ ಶೇರ್ ಏರು ಬಾಟಮ್ ವೆಹಿಕಲ್ ಅಂಡರ್ ದ ಚಾಸಿಸಲ್ಲಿ ಏನಾದರೂ ಜಾಸ್ತಿ ಹೋದಾಗ ಏನಾಗುತ್ತೆ ಲಿಫ್ಟ್ ವೆಹಿಕಲ್ ಲಿಫ್ಟ್ ಆಗುತ್ತೆ. ಆ ಇದನ್ನು ನಾವು ಸೊ ಆನ್ಸರ್ ಇಸ್ ಡಿ. ನೆಕ್ಸ್ಟ್ ಒನ್ ಇಸ್ ಡ್ಯಾಶ್ ಇಸ್ ದ ಡೈರೆಕ್ಟ್ಲಿ ಎಫೆಕ್ಟೆಡ್ ಬೈ ದ ಬೇಸಿಕ್ ಶೇಪ್ ಆಫ್ ದಿ ವೆಹಿಕಲ್ ಬಾಡಿ. ಸೊ ಆಪ್ಷನ್ ಇಸ್ ಸರ್ಫೇಸ್ ಡ್ರ್ಯಾಗು, ಇಂಟರ್ಫೆನ್ಸ್ ಡ್ರ್ಯಾಗು, ಫಾರ್ಮ್ ಡ್ರ್ಯಾಗು ಆ್ಯಂಡ್ ವೆಹಿಕಲ್ ಡ್ರ್ಯಾಗು. ಸೊ ಬೇಸಿಕ್ ಶೇಪ್ ಆಫ್ ದಿ ವೆಹಿಕಲ್ ಬಾಡಿ ಈ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಫಾರ್ಮ್. ಸೊ ಫಾರ್ಮ್ ಪ್ರೊಫೈಲ್ ಇಸ್ ನಥಿಂಗ್ ಬಟ್ ಎ ಪ್ರೊಫೈಲ್. ಸೊ ಪ್ರೊಫೈಲ್ ಇಸ್ ಪ್ರೊಫೈಲ್ ಡ್ರ್ಯಾಗ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಾರ್ಮ್ ಡ್ರ್ಯಾಗ್. ಸೊ ಯಾವ ಶೇಪ್ ವೆಹಿಕಲ್ ಶೇಪ್ ಮೇಲೆ ಇರುತ್ತೆ ಆ ಶೇಪ್ ಮೇಲೆ ಈ ಒಂದು ಡ್ರ್ಯಾಗು ಡಿಪೆಂಡ್ ಆಗಿರುತ್ತೆ. ಆನ್ಸರ್ ಇಸ್ ಸಿ. ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟು, ದ ಇಂಜಿನ್ ಕೂಲಿಂಗ್ ಫ್ಲೋ ಪ್ಲಸ್ ದ ಇಂಜಿನ್ ಕೂಲಿಂಗ್ ಫ್ಲೋ ಫ್ಲೋ ಪ್ಲಸ್ ಪ್ಯಾಸೆಂಜರ್ ಕಂಪ ವೆಂಟಿಲೇಷನ್ ಫ್ಲೋ ಆ್ಯಂಡ್ ಎನಿ ಇಂಟರ್ನಲ್ ಫ್ಲೋ ರಿಕ್ವೈರ್ಡ್ ಟು ಕೂಲಿಂಗ್ ಬ್ರೇಕ್ ಕೂಲ್ ಬ್ರೇಕ್ಸ್ ಅದರ್ ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಕಾಂಟ್ರಿಬ್ಯೂಟ್ಸ್ ಟು ಇಂಟರ್ನಲ್ ಫ್ಲೋ ಡ್ರ್ಯಾಗ್, ಎಸ್ ಆರ್ ನೋ? ಎಸ್. ಸೊ ಇಂಜಿನ್ ಕಂಪಾರ್ಟ್ಮೆಂಟು ಒಳಗಿಂದ ಪಾಸ್ ಆಗೋದ್ರಿಂದ ಕಾರ್ ಒಳಗಿಂದ ಪಾಸ್ ಆಗೋದ್ರಿಂದ ಸೊ ಇಂಟರ್ನಲ್ ಫ್ಲೋ ಡ್ರ್ಯಾಗ್ ಅಂತಲೇ ಹೇಳ್ಬೋದು. ಸೊ ಇಂಜಿನಲ್ಲಿ ಕೂಲಿಂಗ್ಗೆ ಕಾರ್ ವೆಂಟಿಲೇಷನಲ್ಲಿ ಹೀಟ್ ಮಾಡ್ಕೊಳ್ಳೋಕ್ಕೆ ಕಂಪಾರ್ಟ್ಮೆಂಟ್ ಹೀಟ್ ಮಾಡ್ಕೊಳ್ಳೋಕ್ಕೆ ಹಾಗೆ ಈ ಒಂದು ಬ್ರೇಕಿಂಗ್ ಸಿಸ್ಟಮ್ನ ಕೂಲ್ ಮಾಡೋದಕ್ಕೋಸ್ಕರವಾಗಿ ಏರ್ ಕಂಡೀಷನಿಂಗ್ ವರ್ಕ್ ಮಾಡೋದಕ್ಕೋಸ್ಕರವಾಗಿ ಏನು ಮಾಡ್ತೀವಿ ಈ ಅಂತ ಇದನ್ನು ಇಂಟರ್ನಲ್ ಫ್ಲೋ ಡ್ರ್ಯಾಗ್ ಅಂತ ಹೇಳ್ತೀವಿ. ಸೊ ಇಸ್ ಇಟ್ ಟ್ರೂ? ಆನ್ಸರ್ ಇಸ್ ಎ. ಸೆವೆಂತ್ ಒನ್ ಇಸ್ ಸರ್ಫೇಸ್ ಡ್ರ್ಯಾಗ್ ಇಸ್ ಆಲ್ಸೋ ನೋನ್ ಆಸ್ ಡ್ಯಾಶ್. ಫಸ್ಟ್ ಒನ್ ಇಸ್ ಫ್ರಿಕ್ಷನಲ್ ಡ್ರ್ಯಾಗ್, ಇಂಟರ್ಫರೆನ್ಸ್ ಡ್ರ್ಯಾಗ್, ಫಾರ್ಮ್ ಡ್ರ್ಯಾಗ್ ಆ್ಯಂಡ್ ಲಿಫ್ಟ್ ಡ್ರ್ಯಾಗ್. ಸೊ ಸರ್ಫೇಸ್ ಡ್ರ್ಯಾಗ್, ಸೊ ದಿಸ್ ಈಸ್ ಒನ್ ಸರ್ಫೇಸ್. ಸೊ ವೆನ್ ಸ್ಮೂತ್ ಸರ್ಫೇಸಸ್ ಇದ್ದರೆ ಏನಾಗುತ್ತೆ ಏರ್ ಶೇರ್ ಮಾಡ್ಕೊಂಡು ಹೋಗಿದ್ದು ಇಲ್ಲಿ ಯಾವುದೇ ಥರ ವೆಲಾಸಿಟಿ ಆಫ್ ದಿ ಏರ್ ಫ್ಲೋ ಏನಾಗ್ತಾ ಇರುತ್ತೆ ಪಾಸ್ ಆಗುತ್ತೆ. ಇನ್ ಕೇಸ್ ಆಫ್ ರಫ್ ಸರ್ಫೇಸಸ್ ಇದ್ದಾಗ, ಫ್ರಿಕ್ಷನಲ್ ಸರ್ಫೇಸಸ್ ಇದ್ದಾಗ ಏನಾಗುತ್ತೆ ಆ ಒಂದು ವೆಲಾಸಿಟಿ ಆಫ್ ದಿ ಏರು ಏನಾಗುತ್ತೆ ಇಟ್ ರೆಡ್ಯೂಸಸ್. ಸೊ ಫ್ರಿಕ್ಷನ್ ಸರ್ಫೇಸ್ ಡ್ರ್ಯಾಗ್ ಇಸ್ ಆಲ್ಸೋ ನೋನ್ ಆಸ್ ಫ್ರಿಕ್ಷನಲ್ ಡ್ರ್ಯಾಗ್. ಆನ್ಸರ್ ಇಸ್ ಎ. ಇಂಟರ್ನಲ್ ಡ್ರ್ಯಾಗ್ ಇಸ್ ಆಲ್ಸೋ ನೋನ್ ಆಸ್ ಫ್ರಿಕ್ಷನಲ್ ಡ್ರ್ಯಾಗ್, ಕೂಲಿಂಗ್ ಆರ್ಡ್ ವೆಂಟಿಲೇಷನ್ ಡ್ರ್ಯಾಗ್, ಪ್ರೊಫೈಲ್ ಡ್ರ್ಯಾಗ್, ಇಂಡ್ಯೂಸ್ಡ್ ಡ್ರ್ಯಾಗ್. ಫ್ರಿಕ್ಷನಲ್ ಡ್ರ್ಯಾಗ್, ಇಂಟರ್ನಲ್ ಡ್ರ್ಯಾಗ್. ಸೊ ಇಂಟರ್ನಲ್ ಡ್ರ್ಯಾಗ್ಸ್ ಅಂತಂದರೆ ಇಲ್ಲಿ ಒಳಗೆ ವೆಹಿಕಲ್ ಕಂಪಾರ್ಟ್ಮೆಂಟ್ಗೆ ಇಂಜಿನ್ ಕೂಲಿಂಗ್ಗೆ ಎ ಸಿ ವರ್ಕಿಂಗು ಬ್ರೇಕ್ ಕೂಲಿಂಗ್ಗೋಸ್ಕರವಾಗಿ ಇಂಟರ್ನಲ್ ಡ್ರ್ಯಾಗ್ಸ್ನ ಯೂಸ್ ಮಾಡ್ತೀವಿ. ಸೊ ಆನ್ಸರು ಏನು ಅಂತ ಅಂದರೆ ಕೂಲಿಂಗ್ ಬಿ. ಆನ್ಸರ್ ಇಸ್ ಬಿ. ನೈನ್ತ್ ಒನ್ ಡ್ಯಾಶ್ ಇಸ್ ದ ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ದಟ್ ರಿಸಲ್ಟ್ಸ್ ಫ್ರಮ್ ದ ಏರ್ ಪಾಸಿಂಗ್ ಟ್ಯಾಂಜೆನ್ಷಿಯಲಿ ಅಲಾಂಗ್ ದ ಬಾಡಿ. ಸೊ ಆಪ್ಷನ್ಸು ಸರ್ಫೇಸ್ ಡ್ರ್ಯಾಗ್, ಇಂಟರ್ಫರೆನ್ಸ್ ಡ್ರ್ಯಾಗ್ ಆ್ಯಂಡ್ ಫಾರ್ಮ್ ಡ್ರ್ಯಾಗ್ ಆ್ಯಂಡ್ ಲಿಫ್ಟ್ ಡ್ರ್ಯಾಗ್. ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ಫ್ರಿಕ್ಷನ್ ರೆಸಿಸ್ಟೆನ್ಸು ಡಿಪೆಂಡಿಂಗ್ ಅಪಾನ್ ದ ಸರ್ಫೇಸ್ನೆಸ್, ಬಾಡಿ ಸರ್ಫೇಸ್ನೆಸ್. ಸೊ ಈ ಒಂದು ಆಪ್ಷನಲ್ಲಿ ಸರ್ಫೇಸ್ ಡ್ರ್ಯಾಗ್, ಇಂಟರ್ಫರೆನ್ಸ್ ಡ್ರ್ಯಾಗ್, ಫಾರ್ಮ್ ಡ್ರ್ಯಾಗ್ ಆ್ಯಂಡ್ ಲಿಫ್ಟ್ ಡ್ರ್ಯಾಗ್ ತೊಗೊಂಡಾಗ ಸೊ ಆನ್ಸರ್ ಇಸ್ ಎ. ಲಾಸ್ಟ್ ಒನ್ ಇಸ್ ಡ್ಯಾಶ್ ಈಸ್ ಕಾಸ್ಡ್ ಬೈ ದ ಪ್ರೊಜೆಕ್ಷನ್ಸ್ ಪ್ರೊಟ್ರೂಬ್ಯುಲೆನ್ಸ್ ದಟ್ ಎಕ್ಸಿಸ್ಟ್ ಆನ್ ದ ಬೇಸಿಕ್ ಬಾಡಿ. ಸೊ ಏನು ಬೇಸಿಕ್ ಬಾಡಿ ಇದೆ ಶೇಪು
ಅದಕ್ಕೆ ಏರ್ ಏರ್ ಏರಿಯಲ್ ಹಾಕೋದು ಅಥವಾ ಸೈಡ್ ಮಿರರ್ಸು ಹ್ಯಾಂಡಲ್ಸು ವೆಹಿಕಲ್ ಹ್ಯಾಂಡಲ್ಸು ಅವುಗಳು ಏನು ಅಂತ ಅಂದರೆ ಪ್ರೊಜೆಕ್ಷನ್ಸು ವೆಹಿಕಲ್ ಬೇಸಿಕ್ ಬಾಡಿಗೆ ಪ್ರೊಜೆಕ್ಷನ್ಸು ಏನು ಮಾಡುತ್ತೆ ಆ ಒಂದು ಇದನ್ನು ನಾವು ಏನಂತ ಯಾವ ಇದರಿಂದ ಸರ್ಫೇಸ್ ಯಾವ ಡ್ರ್ಯಾಗ್ಸು ಇದಾಗುತ್ತೆ ಅಂತ ಅಂದರೆ ಸೊ ಆಪ್ಷನ್ಸು ಸರ್ಫೇಸ್ ಡ್ರ್ಯಾಗು ಇಂಟರ್ಫರೆನ್ಸ್ ಡ್ರ್ಯಾಗು ಫಾರ್ಮ್ ಡ್ರ್ಯಾಗು ಲಿಫ್ಟ್ ಡ್ರ್ಯಾಗು ಸೊ ದಿಸ್ ಈಸ್ ಒನ್ ಇಂಟರ್ಫರೆನ್ಸ್ ಡ್ರ್ಯಾಗ್ ಬಿ ಸರ್ ಬಿ ಈಸ್ ದ ಇಂಟರ್ಫರೆನ್ಸ್ ಡ್ರ್ಯಾಗ್